ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತಳಿ ಪ್ರತಿಷ್ಠಾಪನೆ ಹಾಗೂ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಭವನದ ಶಂಕುಸ್ಥಾಪನೆ ಹಾಗೂ ಜಿಲ್ಲಾ ಅಂಬೇಡ್ಕರ್ ಭವನದ ನವೀಕರಣಕ್ಕಾಗಿ ಒತ್ತಾಯಿಸಿ ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಸುಮಾರು ವರ್ಷಗಳಿಂದ ಈ ಎಲ್ಲ ದಲಿತ ಪರ ಸಂಘಟನೆಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರ್ ನಿಯರ್ ಬೆಂಗಳೂರು ರಾಜಧಾನಿ ಪಕ್ಕದಲ್ಲಿದ್ದರೂ ಇಡೀ ದೇಶ ಹೊರದೇಶಗಳಲ್ಲೂ ಅಂಬೇಡ್ಕರ್ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಇದೆ. ಆದರೆ ನಮ್ಮ ತುಮಕೂರು ಹೆಡ್ ಕ್ವಾರ್ಟರ್ ಅಂತ ನಿಯರ್ ರಾಜಧಾನಿ ಇದೆ. ನಮ್ಮ ತುಮಕೂರಲ್ಲಿ ಎಷ್ಟೇ ಹೋರಾಟ ನಡೆದ್ರೂ ಏನೇ ಪ್ರೊಟೆಸ್ಟ್ ಮಾಡಿದ್ರು ಈ ನಮ್ಮ ಜಿಲ್ಲಾಡಳಿತದ ಲೂಫಾಲ್ಸೋ ಇಲ್ಲ ಸರ್ಕಾರದ ಲೂಫಾಲ್ಸೋ ಗೊತ್ತಿಲ್ಲ, ನಮ್ಮ ತುಮಕೂರು ಬಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ಒಂದು ಸ್ಟ್ಯಾಚ್ಯೂ ಇಕ್ಕಕ್ಕೆ ಯೋಗ್ಯತೆ ಇಲ್ದಾರ ಸರ್ಕಾರ ಬಿಟ್ಟು ರಾಜಕಾರಣಿಗಳು ಇವ್ರಿಗೇನದು ಬರೀ ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಅದೇ ಇದು ನುಂಗಾಕೋದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ. ಇಂಥ ದೊಡ್ಡ ಮನುಷ್ಯ ಒಬ್ಬ ಇಡೀ ವಿಶ್ವಕ್ಕೆ ಇಡೀ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಡೀ ಪ್ರಪಂಚದಲ್ಲೇ ಯಾರು ಓದಿರೋಷ್ಟು ಅಷ್ಟು ಓದಿದ್ದಾರೆ ಅವರು. ಇವತ್ತು ಇವತ್ತಿನ ವಿದ್ಯಾರ್ಥಿಗಳು ಆ ಸ್ಟ್ಯಾಚ್ಯೂನಾದ್ರೂ ನೋಡಿ ಯಾಕೆ ಇಟ್ಟಿದ್ದಾರೆ ಅಂತ ಕೇಳ್ಬಿಟ್ಟು ಅದನ್ನು ಅದು ಅವ್ರ ಮೈಂಡ್ ಏನಿದೆ ಅದನ್ನು ಅಳವಡಿಸ್ಕೊಳ್ಳೋಂಥದ್ದು ವಿದ್ಯಾರ್ಥಿಗಳಿಗೆ ಬರಬೇಕಂಥದ್ದು. ಸ್ಟ್ಯಾಚ್ಯೂ ಇಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ರಾಜಕಾರಣಿಗಳಿಗೆ ಧಿಕ್ಕಾರ ಇರಲಿ ನಮ್ಮ ತುಮಕೂರು ರಾಜಕಾರಣಿಗಳಿಗೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ತುಮಕೂರಲ್ಲಿ ಒಂದು ಸ್ಟ್ಯಾಚ್ಯೂ ಆಗೋವರೆಗೂ ಈ ಪ್ರತಿಭಟನೆಯನ್ನು ನಾವು ಕೈ ಬಿಡೋಕ್ಕೆ ಸಿದ್ಧ ಇಲ್ಲ. ಇದು ಮಾಡೇ ಮಾಡ್ತೀವಿ, ಇದು ಉಗ್ರ ಹೋರಾಟಕ್ಕೆ ತೆರಿಗೊಳ್ಳುತ್ತೆ. ದಯವಿಟ್ಟು ನೆಕ್ಸ್ಟು ನಿಮಗೆ ಈ ಓಟಿನ ಮುಖಾಂತರ ತೋರಿಸ್ತೀವಿ ನಿಮ್ಮ ರಾಜಕಾರಣಿಗಳ ಬುದ್ಧಿಗಳ. ನೀವು ಮನ್ಸು ಮಾಡಿ ನಿಮ್ಮನ್ನ ನಾವು ಓಟಾಕಿ ನಿಮ್ಮನ್ನ ಕಳಿಸಿರೋದು ಅಸೆಂಬ್ಲಿಗೆ. ಒಂದೇ ಒಂದು ದಲಿತ ಪರವಾಗಿ ಯಾರನ್ನ ಮಾತಾಡಕ್ಕೆ ಇದ್ದೀರಾ ನೀವು? ಯೋಗ್ಯತೆ ಇದೆಯಾ ನಿಮಗೆ? ಹಾಂ, ಒಂದು ಮೀಸಲಾತಿಗಳ ಬಗ್ಗೆ ಆಗಲಿ ಮಾತಾಡಕ್ಕೆ ಯೋಗ್ಯತೆ ಇದೆಯಾ? ಗೆದ್ದು ಹೋಗ್ತೀರಾ ಅಷ್ಟೇನೆ, ಅವ್ರು ಮೀಸಲಾತಿ ಕೊಟ್ಟಿರೋಂಥ ಸವಲತ್ತು ಗೆದ್ದು ಹೋಗ್ತೀರಾ? ಅವ್ರು ಒಂದು ಸ್ಟ್ಯಾಚ್ಯೂ ಇಡೋಕ್ಕೆ ಯೋಗ್ಯತೆ ಇಲ್ಲ, ಆ ಸವಲತ್ತುಗಳು ಕರೆಕ್ಟಾಗಿ ಬರ್ಸೋಂಥ ಯೋಗ್ಯತೆ ಇಲ್ಲ. ನಿಮ್ಮ ಅಪ್ಪನ ಮನೆಯಿಂದ ಏನು ತಾಮನ್ ನೀವು ಬಂಡವಾಳ ಹಾಕಲ್ಲ, ಎಲ್ಲರೂ ಟ್ಯಾಕ್ಸ್ ದುಡ್ಡು ಪ್ರತಿಯೊಬ್ಬರು ಜನತೆ ದುಡ್ಡನ್ನು ನೀವು ಕಲೆಕ್ಟ್ ಮಾಡ್ಕೊಂಡು ಅದನ್ನು ಏನು ಶತಮಾನಗಳಿಂದ ತುಮಕೂರು ಜಿಲ್ಲೆಯಲ್ಲಿ ಹಲವಾರು ದಲಿತ ಪರ ಸಂಘಟನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಹೋರಾಟವನ್ನು ಮಾಡ್ಕೊಂಡು ಬಂದಿರೋದು ಆ ನಿದರ್ಶನಗಳು ತುಂಬ ಇವೆ. ಆದರೆ ಇವತ್ತಿನ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಇವತ್ತು ನಮ್ಮ ದಲಿತರ ಮತವನ್ನು ತಗೊಂಡಂಥ ಏನು ಶಾಸಕರುಗಳು ಇವತ್ತು ತುಮಕೂರು ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಯಾರೂ ಕೂಡ ಮಾತಾಡ್ತಾ ಇಲ್ಲ. ಇದು ನಿಜಕ್ಕೂ ಕೂಡ ಖಂಡನೀಯ. ಚುನಾವಣೆ ಸಂದರ್ಭದಲ್ಲಿ ಮತಗಳನ್ನು ಗಳಿಸೋಕ್ಕೆ ಮಾತ್ರ ದಲಿತರು ಬೇಕಾಗುತ್ತೆ ಇವರಿಗೆ. ಈ ಒಂದು ಪುತ್ಥಳಿಗೆ ಅನಾವರಣ ಮಾಡಬೇಕು, ಪುತ್ಥಳಿ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಇದುವರೆಗೂ ಧ್ವನಿ ಎತ್ತಲೇ ಇರತಕ್ಕಂಥದ್ದು ಖಂಡನೀಯವಾದ ವಿಚಾರ. ಇವತ್ತೇನು ತುಮಕೂರು ಜಿಲ್ಲೆಯಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಭವನಕ್ಕೆ ಭವನ ನಿರ್ಮಾಣ ಮಾಡಲಿಕ್ಕೆ 1 ಎಕರೆ 20 ಗುಂಟೆ ಜಮೀನನ್ನು ಮೀಸಲಾಗಿ ಇಟ್ಟಿದ್ರು ಕೂಡ ಅಲ್ಲಿ ಅದನ್ನು ತೆರವುಗೊಳಿಸಿ ಅಲ್ಲಿ ಹಾಕಿರ್ತಕ್ಕಂಥ ತ್ಯಾಜ್ಯವನ್ನು ತೆರವುಗೊಳಿಸಿ ಕಟ್ಟಡ ಕಟ್ಟಲಿಕ್ಕೆ ಭವನ ಕಟ್ಟಲಿಕ್ಕೆ ಇವತ್ತು ಮೀನಮೇಷ ಎಣಿಸ್ತಾ ಇದೆ. ಇವೆಲ್ಲದರ ಜೊತೆಗೆ ಇವತ್ತು ನಾವೇನು ನಿರಂತರವಾಗಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಹೋರಾಟ ಮಾಡ್ಕೊಂಡು ಬಂದಿದ್ದಾವೆ. ಆದರೆ ಬಾಬು ಜಗಜೀವನ್ ಭವನ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಲೇಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ನಿರಂತರವಾಗಿ ಮಾಡಬೇಕು ಅಂತ ದೃಷ್ಟಿಯಿಂದ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದೆ. ಇವತ್ತು ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ಒಬ್ಬ ರಾಜಕಾರಣಿ ಆಗಿರ್ಬೋದು ಇವತ್ತು ಇಲ್ಲಿಗೆ ಬಂದು ನಮ್ಮ ಏನು ಈ ಬೇಡಿಕೆ ಏನಿದೆಯೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಈ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಲೇಬೇಕು ಮತ್ತು ಬಾಬು ಜಗಜೀವನ್ ರಾಮ್ ಭವನವನ್ನು ಕೂಡಲೇ ಅದನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಏನು ಪ್ರಗತಿಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಕೈ ಜೋಡಿಸಿದರೆ ಈ ನಮಗೆ ಬಂದು ಇವರು ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಬಂದು ನಮಗೇನು ಈ ಭವನವನ್ನು ನಿರ್ಮಾಣ ಮಾಡಿಕೊಡ್ತೀವಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡೋಕ್ಕೆ ಶಂಕುಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಭರವಸೆ ಕೊಡೋವರೆಗೂ ಅವರು ಇಲ್ಲಿಗೆ ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸೋವರೆಗೂ ನಾವು ಈ ಧರಣಿಯನ್ನು ಕೈಬಿಡಲ್ಲ ಅಂತಕ್ಕಂಥದ್ದನ್ನು ಎಲ್ಲ ಸಂಘಟನೆಗಳ ಮುಖಂಡರು ಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ.